ಸ್ನೇಹಿತರೆ ನಾವು ಆಲೂಗಡ್ಡೆ ಹಾಕಿದ್ದೀವಲ್ಲ ಆ ಬೈಂಡಿಂಗಿಂದ ನೋಡಿ ಒಂದೇ ಒಂದು ಸಬ್ಬಕ್ಕಿ ಕೂಡ ಆಚೆ ಬಂದಿಲ್ಲ ನೋಡಿ ಆಲೂಗಡ್ಡೆ ಹಾಕೋದ್ರಿಂದ ಇದು ಒಂದು ಬಿಗಿ ಬರುತ್ತೆ ಅದು ಚೆನ್ನಾಗಿ ಒಳ್ಳೆ ಗರ್ಗರಿಯಾಗೂ ಬರುತ್ತೆ ರುಚಿನೂ ಹೆಚ್ಚುತ್ತೆ ಮತ್ತು ಈ ವಡೆ ಒಡೆದೋದಂಗೆ ನೋಡ್ಕೊಳ್ಳುತ್ತೆ ಇದು ಮಹಾರಾಷ್ಟ್ರ ಡಿಶ್ಶು ಅಲ್ಲಿ ಸಾವಧಾನ ವಡ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಮಳೆಗಾಲದಲ್ಲಿ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ಡಿಶ್ ಇದು ನೋಡಿ ಸ್ನೇಹಿತರೆ ಮಧ್ಯ ಮಧ್ಯೆ ಆ ಕಡಲೆಕಾಯಿ ಬೀಜ ಒಳ್ಳೆ ಗರ್ಗರಿಯಾಗಿ ಕರೆದಿರೋದು ಓಪನ್ ಮಾಡಿದ್ರೆ ನೋಡಿ ಆಚೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಸೂಪರ್ ಆಗಿರುತ್ತೆ ನೋಡಿ ಒಳಗಡೆ ಎಲ್ಲ ಹಿತವಾಗಿ ಬೆಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಗರ್ಗರಿ ಆಗಿದೆ ಕರಮ್ ಕುರು ಕರಂ ಕುರುಮ್ ಅನ್ನ ಸ್ನೇಹಿತರೆ ಎಲ್ಲರಿಗೂ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಸುಮಾರು ಜನ ಕೇಳ್ತಿದ್ರು ಮಳೆಗಾಲ ಶುರು ಆಯಿತು ಒಳ್ಳೆ ಸಂಜೆ ಟೈಮ್ನಿಂದಾರ ಸ್ನ್ಯಾಕ್ಸ್ ತೋರಿಸ್ಕೊಡಿ ಮದುವೆ ಮನೆ ಸ್ನ್ಯಾಕ್ಸ್ಗಳು ತೋರಿಸ್ಕೊಡಿ ಅಂತ ನಾವು ನಮ್ಮ ಆರ್ ವಿ ಆರಲ್ಲಿ ಸಬ್ಬಕಿ ವಡೆ ಅಂತ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇದು ಮಹಾರಾಷ್ಟ್ರ ಡಿಶ್ಶು ಅಲ್ಲಿ ಸಾವಧಾನ ವಡ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಮಳೆಗಾಲದಲ್ಲಿ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ಡಿಶ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಮ್ಮ ಆರ್ ವಿ ಆರಲ್ಲಿ ತುಂಬ ಸ್ಪೆಷಲ್ಲು ಬನ್ನಿ ನೋಡ ಹೇಗೆ ಮಾಡೋದು ಅಂತ ಸ್ನೇಹಿತರೆ ನಾನು ಸಬ್ಬಕ್ಕಿನ ಒಂದು ಗಂಟೆ ಕಾಲ ನೆನೆಸಿ ಅದನ್ನು ಚೆನ್ನಾಗಿ ಹಿಂಡಿ ತೊಗೊಂಬಂದಿದ್ದೀನಿ ಫಿಲ್ಟ್ರ್ ಮಾಡಿ ಅದನ್ನು ಎರಡು ಬೌಲಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ ನೈಲಾನ್ ಸಬ್ಬಕ್ಕಿ ಹಾಕೋದು ಬೇಡ ಇದಕ್ಕೆ ನಾರ್ಮಲ್ ಸಬ್ಬಕ್ಕಿ ಹಾಕಿದ್ರೆ ಸಾಕು ಸುಮಾರು ಇದು ಒಂದು ಗಂಟೆ ಕಾಲ ನೆನೆಸಿದ್ರೆ ಸಾಕು ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ಇದ್ರ ಜೊತೆಗೆ ಒಂದೇ ಒಂದು ಆಲೂಗೆಡ್ಡೆ ಚೆನ್ನಾಗಿ ಬೇಯಿಸಿ ಕ್ಯೂಚ್ಕೊಂಡು ತೊಗೊಂಡಿದ್ದೀನಿ ಅದನ್ನು ಕೂಡ ಈಗ ಇದಕ್ಕೆ ಹಾಕೋಣ ನೋಡಿ ಆಲೂಗೆಡ್ಡೆ ಹಾಕೋದ್ರಿಂದ ಇದು ಒಂದು ಬಿಗಿ ಬರುತ್ತೆ ಇಲ್ಲಾಂದರೆ ಎಲ್ಲ ಬಿಟ್ಬಿಟ್ಟು ಹೋಗುತ್ತೆ ಈಗ ಈ ಎಣ್ಣೆ ಹಾಕಿ ಕರೆದಾಗ ಒಂಥರ ಬಿಟ್ಬಿಟ್ಟು ಹೋಗೋದು ಕದ್ರೋಗೋದು ಈ ಥರ ಆಗುತ್ತೆ ಆದ್ದರಿಂದ ಆಲೂಗಡ್ಡೆ ಹಾಕಿದ್ರೆ ಅದೊಂದು ಬೈಂಡಿಂಗ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆನೂ ಟೇಸ್ಟ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದಕೋಸ್ಕರ ಆಲೂಗಡ್ಡೆ ಬೇಯಿಸಿ ಇದಕ್ಕೆ ಹಾಕ್ಕೊಳ್ತೀವಿ ಹಾಗೆ ಒಂದು ಈರುಳ್ಳಿ ನೈಸಾಗಿ ಹಚ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೋಣ ಸ್ವಲ್ಪ ಶುಂಠಿ ನೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೋಣ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಣ ಸ್ವಲ್ಪ ನೈಸಾಗಿ ಹಚ್ಚಿಟ್ಕೊಂಡಿರೋಂಥ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸ್ನೇಹಿತರೆ ಈಗ ಕಾಯಕ್ಕೆ ಇಟ್ಕೊಳ್ಳೋಣ ನಾವು ಯೂಸ್ ಮಾಡ್ತಿರೋದು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದಾರೆ ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ ಇದಕ್ಕೆ ಒಂದು ನೂರು ಗ್ರಾಮಷ್ಟು ಕಡಲೆಕಾಯಿ ಬೀಜ ಸ್ವಲ್ಪ ತರಿ ತರಿ ಇರಬೇಕು ಮಿಕ್ಸಿಯಲ್ಲಿ ಅದನ್ನು ಮಿಕ್ಸಿಲಿ ಆಡ್ಸ್ಕೊಂಡು ಬರೋಣ ಈಗ ಸ್ನೇಹಿತರೆ ಈ ಥರ ನೋಡಿ ತರಿ ತರಿ ಇರಬೇಕು ಕಡಲೆಕಾಯಿ ಬೀಜ ಈ ಥರ ರಫ್ ಮಾಡ್ಕೊಂಡಿದ್ದೀವಿ ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೋಣ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಈಗ ಇದನ್ನು ಕಲಿಸ್ಕೋಬೇಕು ನೋಡಿ ಆಲೂಗಡ್ಡೆ ಚೆನ್ನಾಗಿ ಈ ಥರ ಕ್ಯೂಚ್ಕೊಂಡು ಅದ್ರ ಜೊತೆ ಕಲಿಸ್ಕೋಬೇಕು ಸ್ನೇಹಿತರೆ ಈ ಥರ ಚೆನ್ನಾಗಿ ಇದನ್ನು ಕ್ಯೂಚ್ಕೋಬೇಕು ಅವಾಗಲೇ ನಿಮಗೆ ಈ ಥರ ಉಂಡೆ ಬರೋದು ಈ ಥರ ದಪ್ಪ ದಪ್ಪ ಉಂಡೆ ಹಾಕೋಣ ನಿಮ್ಗೆ ಯಾವ ಸೈಜು ಒಡೆಬೇಕು ಆ ಸೈಜು ಈ ಥರ ಉಂಡೆ ಹಾಕೋಣ ಮತ್ತು ಇತ್ತೀಚೆಗೆ ನೀವು ನೋಡಿರ್ಬೋದು ನಮ್ಮ ಕಾರ್ಯಕ್ರಮಗಳು ಸವಿರುಚಿ ಕೂಡ ಬರ್ತಾಯಿದೆ ಕಲರ್ಸ್ ಕನ್ನಡದಲ್ಲಿ ನಮ್ಮ ಈ ಕಲರ್ ಟಾಕೀಸ್ ಟೀಮೇ ಪೂರ್ತಿ ಎಲ್ಲ ಮಾಡ್ತಿರೋದು ಸವಿರುಚಿ ಕಾರ್ಯಕ್ರಮವನ್ನು ದಯವಿಟ್ಟು ನೋಡಿ ಸೋಮವಾರದಿಂದ ಶನಿವಾರ ತನಕ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆವರೆಗೂ ಬರುತ್ತೆ ನಮ್ಮ ಈ ಕಲರ್ ಟಾಕೀಸಲ್ಲಿ ಯಾವ ಶೆಫ್ಗಳು ಬರ್ತಾರೆ ಎಲ್ಲ ಸವಿರುಚಿ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿ ಬರ್ತಿದೆ ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಈಗ ಆಲ್ರೆಡಿ ನಮ್ಮ ಸವಿರುಚಿ ಕಾರ್ಯಕ್ರಮ ಭಾಳ ಸಂತೋಷ ಆಗುತ್ತೆ ನಿಮ್ಮೆಲ್ಲ ಸಹಕಾರ ಹೀಗೆ ಸಹಕಾರ ಕೊಡ್ತಾಯಿರಿ ಅಲ್ಲೂ ವಿಶೇಷವಾದ ಅಡುಗೆಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲೂ ಇಲ್ಲಿ ತೋರಿಸ್ತಿರೋದು ಅಲ್ಲಿ ತೋರಿಸಿರೋದಕ್ಕೂ ವ್ಯತ್ಯಾಸ ತುಂಬ ಇರುತ್ತೆ ಬೇರೆ ಬೇರೆ ಅಡುಗೆಗಳು ತೋರಿಸ್ತಾ ಇದ್ದೀವಿ ದಯವಿಟ್ಟು ಆ ಕಾರ್ಯಕ್ರಮವನ್ನು ಮಧ್ಯಾಹ್ನ ಹನ್ನೆರಡರಿಂದ ಒಂದು ಸೋಮವಾರದಿಂದ ಶನಿವಾರ ತನಕ ಕಾರ್ಯಕ್ರಮವನ್ನು ನೋಡಿ ಸ್ನೇಹಿತರೆ ನೋಡಿ ನಾನು ಒಂದು ಇನ್ನೂರು ಗ್ರಾಮ್ ಸಬ್ಬಕ್ಕಿ ತೊಗೊಂಡಿದ್ದಕ್ಕೆ ಒಂದು ಹತ್ತರಿಂದ ಹನ್ನೆರಡು ವಡೆ ಆಗ್ತಿದೆ ನೀವು ಕೂಡ ನಿಮ್ಗೆ ಎಷ್ಟು ಬೇಕು ಒಡೆ ಅಷ್ಟು ಲೆಕ್ಕಕ್ಕೆ ತೊಗೊಂಡ ನೆನೆಸ್ಕೊಂಡ್ರೆ ಸಾಕು ನೋಡಿ ಈ ಥರ ಉಂಡೆ ತಗೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ವಡೆನ ಸ್ನೇಹಿತರೆ ನೋಡಿ ಎಣ್ಣೆ ಈ ಮಟ್ಟಕ್ಕೆ ಕಾದರೆ ಸಾಕು ಒಂದು ಚೂರು ಒಂದು ಚಿಟಕಿ ಹಿಂಗೆ ಹಾಕಿದ್ರೆ ಚೂರನ್ ಬಟ್ ಈ ಮಟ್ಟಕ್ಕೆ ಎಣ್ಣೆ ಕಾದಿದ್ರೆ ಸಾಕು ತುಂಬ ಎಣ್ಣೆ ಕಾದ್ರೆ ಕಪ್ಪಾಗ್ಬಿಡುತ್ತೆ ಒಡೆ ಸ್ನೇಹಿತರೆ ನಾವು ಆಲೂಗಡ್ಡೆ ಹಾಕಿದ್ದೀವಲ್ಲ ಆ ಬೈಂಡಿಂಗಿಂದ ನೋಡಿ ಒಂದೇ ಒಂದು ಸಬ್ಬಕ್ಕಿ ಕೂಡ ಆಚೆ ಬಂದಿಲ್ಲ ಅದು ಚೆನ್ನಾಗಿ ಒಳ್ಳೆ ಗರ್ಗರಿಯಾಗೂ ಬರುತ್ತೆ ರುಚಿನೂ ಹೆಚ್ಚುತ್ತೆ ಮತ್ತು ಈ ವಡೆ ಒಡೆದೋದಂಗೆ ನೋಡ್ಕೊಳ್ಳುತ್ತೆ ಇದು ನೋಡಿ ಮೀಡಿಯಂ ಕಾವಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಸಬ್ಬಕ್ಕಿನ ನೆನೆಸಿ ಮಾಡ್ತಿರೋದ್ರಿಂದ ಇದನ್ನು ಡಬಲ್ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ನಾವು ಸೋಡಾ ಗಿಡ ಏನೂ ಹಾಕಿಲ್ಲ ಆದ್ದರಿಂದ ಇದು ಎಣ್ಣೆನೂ ಕುಡಿಯೋಲ್ಲ ಒಳ್ಳೆ ಸ್ವಲ್ಪ ನೋಡಿ ಎಣ್ಣೆ ಹಿಂಗೆ ಒಂಚೂರು ನೀರು ಹಾಕಿದ್ರೆ ಚರ್ರ ಅನ್ನಬೇಕು ಅಷ್ಟು ಮಟ್ಟಿಗೆ ಬಿಸಿ ಇದ್ದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ವಡೆ ನೋಡಿ ಒಂದು ಚೂರು ಎಣ್ಣೆ ಕುಡಿಯಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸಬ್ಬಕ್ಕಿ ನೋಡಿ ಸ್ನೇಹಿತರೆ ಎಲ್ಲ ಬೆಂದು ತೇಲಕ್ಕೆ ಶುರು ಆಯಿತು ಈಗ ಬೆಂದಿದೆ ಅಂತ ನೋಡಿ ಗುಳ್ಳೇನೂ ಎಲ್ಲ ಕಮ್ಮಿ ಆಗಿದೆ ಈಗ ನಿಧಾನಕ್ಕೆ ಈಗ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಕಲರು ಅಷ್ಟೇ ಒಳ್ಳೆ ಕಲರ್ ಬಂದಿದೆ ಈಗ ಇದನ್ನ ತೆಗೆದುಬಾರ್ದೆ ನೋಡಿ ಸ್ನೇಹಿತರೆ ಮಧ್ಯ ಮಧ್ಯೆ ಆ ಕಡಲೆಕಾಯಿ ಬೀಜ ಒಳ್ಳೆ ಗರ್ಗರಿಯಾಗಿ ಕರೆದಿರೋದು ಹಿಂಗೆ ಓಪನ್ ಮಾಡಿದ್ರೆ ನೋಡಿ ಆಚೆ ಕ್ರಿಸ್ಪಿ ಒಳಗಡೆ ಸಾಫ್ಟು ಸೂಪರಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ಹಿತವಾಗಿ ಬೆಂದಿದೆ ತುಂಬ ಚೆನ್ನಾಗಿದೆ ನೋಡಿ ಕರುಮ್ ಅಂತ ಸೂಪರಾಗಿದೆ ಗರ್ಗರಿ ಆಗಿದೆ ಕರಮ್ ಕುರುಮ್ ಕರಮ್ ಕುರುಮ್ ಅನ್ನುತ್ತೆ ಮನೇಲಿ ಒಂದು ಸಾರಿ ಮಾಡಿ ಎಲ್ಲಾರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡೋದ್ರಲ್ಲ ಗರ್ಗರಿಯಾದಂಥ ಸಬ್ಬಕ್ಕಿ ವಡೆ ಮಾಡೋದು ಹೇಗೆ ಅಂತ ಈ ಮಳೆಗಾಲದಲ್ಲಿ ಸಂಜೆ ಟೈಮ್ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಸಬ್ಬಕ್ಕಿ ಒಡೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ನಿಮ್ಮ ಮನೆ ಯಾವುದೇ ರೀತಿಯಾದಂಥ ಶುಭ ಸಮಾರಂಭಗಳಿರ್ಬೋದು ಮದುವೆ ಗೃಹ ಪ್ರವೇಶ ಯಾವುದೇ ರೀತಿಯಾದಂಥ ಶುಭ ಸಮಾರಂಭಗಳಿಗೆ ಆರ್ ವಿ ಆರ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಈ ಥರ ಒಳ್ಳೊಳ್ಳೆ ಡಿಶಸ್ ಕೊಟ್ಟು ನಿಮ್ಮ ಈವೆಂಟನ್ನು ಇನ್ನೂ ಹೆಚ್ಚು ಸಕ್ಸಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹಾಗೆ ನಮ್ಮ ಕಲರ್ ಟ್ಯಾಕೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ